बेळगाव शहरात कर्नाटक राज्योत्सव खूप मोठ्या उत्साहाने साजरा करतात, पण यावर्षी कोरोनाच्या पार्श्वभूमीवर अत्यंत साध्या पद्धतीने रविवारी शहरातील सिपेड मैदानावर पालकमंत्री रमेश जारकीहोळी यांनी आई भुवनेश्वरी देवीला मालार्पण करून कार्यक्रमाला चालना दिली आहे. ध्वजारोहण झाल्यानंतर रमेश जारकीहोळी म्हणाले की मुख्यमंत्री बी एस येडियुरप्पा यांच्या नेतृत्वाखाली सरकारने कोविड संसर्गाच्या व्यापक त्रासाच्या पार्श्वभूमीवर विविध कार्यक्रम संपन्न करणे तसेच पूर संबंधित परिहार देणे याबद्दल दृढ वचनबद्धता व्यक्त केली आहे. कर्नाटक एकत्रीकरण चळवळीत बेळगाव जिल्ह्यातील बऱ्याच नागरिकांनी सक्रियपणे लढाई केली असून त्यांचे योगदान उल्लेखनीय आहे, असे यावेळी पालकमंत्री रमेश जारकीहोळी यांनी सांगितले. ಕವಿ ಸಾಹಿತಿಗಳಿಗೆ ಚಿಂತಕರು ಜಿಲ್ಲೆಯ ಶಾಸಕ ಮಿತ್ರರು ಸಂಸದರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ನಾಗರಿಕ ಬಂಧುಗಳು ಸೋದರ ಸೋದರಿಯರು ಮತ್ತು ಮಾಧ್ಯಮ ಸ್ನೇಹಿತರೆ ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಸಂಗೀತ ಶಿಕ್ಷಣ ಮತ್ತು ಬಯಲಾಟ ಕ್ಷೇತ್ರದ ಸಾಧನೆಗಳ ಪ್ರಸಕ್ತ ರಾಜ್ಯ ಸಾಲಿನ ರಾಜ್ಯೋತ್ಸವ ಪರಿಸ್ಥಿತಿ ಪಾದಯಾಗಿರುವ ಹಂತ ಕೇದಾಳ್ ಶ್ರೀಮತಿ ಕೆಂಪ ಹರಿಜನ್ ಹಾಗೂ ಅಶೋಕ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದೇನೆ. ಇತಿಹಾಸದಲ್ಲಿ ಮೀನು ಗ್ರಾಮ ಎಂದು ಹೆಸರುವಾಸಿಯಾಗಿರುವ ನಮ್ಮ ಬೆಳಗಾವಿ ತನ್ನ ವಿಶಿಷ್ಟವಾದ ಪರಿಸರದಿಂದ ಎಲ್ಲರಿಗೂ ಪ್ರಿಯವಾಗಿದೆ. ಐತಿಹಾಸಿಕವಾಗಿ ಜಿಲ್ಲೆಯ ಹಲ್ಸಿ ಗ್ರಾಮವು ಕದಂಬರಸರ ರಾಜನಾಗಿದ್ದು ಸ್ಥಳೀಯ ಲಭ್ಯ ಶಾಸನ ಮತ್ತು ತಾಮ್ರ ಪತ್ರಗಳಲ್ಲಿ ಆಧಾರದಿಂದ ತಿಳಿದು ಬರುತ್ತದೆ. ಆರನೇ ಶತಮಾನದಿಂದ ಕ್ರಿಸ್ತಕ 760ವರೆಗೆ ಬೆಳಗಾವಿ ಚಾಲುಕ್ಯರ ಸಾಮ್ರಾಜ್ಯವಾಗಿತ್ತು. ಕ್ರಿಸ್ತಕ 875ರ ಅವಧಿಯಲ್ಲಿ ರಾಷ್ಟ್ರಕೂಟರ ಅಳಿಕೆಯಲ್ಲಿ ಸಂಸ್ಕೃತವಾಗಿ ಬೆಳೆದು ಬಂದು ಬೆಳಗಾವಿ ನಂತರ ರಟ್ಟವಂಶದ ಅರಸರ ರಾಜನಾಗಿತ್ತು. ದೇವಿಯ ಸುಲ್ತಾನರು ಹಾಗೂ ವಿಜಯನಗರ ಸಾಮ್ರಾಜ್ಯ ಅಳಿಕೆಗೆ ಒಳಪಟ್ಟಿತ್ತು. ಬೆಳಗಾವಿ ಕ್ರಿಸ್ತಕ 1347 ಬಹುಮಣಿ ಸುಲ್ತಾನ ಅಳಿಕೆಯಲ್ಲಿ ಬಹುಭಾಗಿತ್ತು. ಜಿಲ್ಲೆಯಾದ್ಯಂತ ಅನೇಕ ಸಾಮಗ್ರ ಮತ್ತು ನಾವು ಇಂದಿಗೂ ಕಾಣಬಹುದು. ಚಾರಿತ್ರಿಕವಾಗಿ ಪರಾಕ್ರಮ ವಿರೋಧಿಸಿದ ಬ್ರಿಟಿಷರೊಂದಿಗೆ ಸ್ವತಂತ್ರ ಹೋರಾಟದ ನಾಂದಿ ಹೇಳಿದ ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಪ್ರಥಮ ಮಹಿಳಾ ಸೈನಿಕರ ಬೆಳವಡಿ ಮಲ್ಲಮ್ಮ ನಮ್ಮ ನಾಡಿನ ಜೀವಂತ ಶಕ್ತಿ ಎಂಬ ಸರ್ವವಿದೇಶ. ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿವೇಶನ 1924ರಲ್ಲಿ ನಮ್ಮ ಬೆಳಗಾವಿಯಲ್ಲಿ ಪುಣ್ಯಭೂಮಿಯಲ್ಲಿ ನಡೆಯುತ್ತೆ ಎಂಬ ಬೆಳಗಾವಿ ಹಿರಿಮೆ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕೋಡಿ ನ್ಯಾಯಾಲಯದ ಪ್ರಕರಣದಲ್ಲಿ ವಕಾಲತ್ತು ವಹಿಸಿದ್ದು ಈ ನೆಲ ಇನ್ನೊಂದು ವಿಶೇಷ. ಅಲ್ಲ, ಸಮಾನತೆ ಸಾರಲು ಜಾತಿ ಭೇದ ತೊಡೆದುಹಾಕಲು ವಿಶೇಷವಾಗಿ ಅಸ್ಪೃತೆಯ ನಿರ್ವಹಣೆಗೆ ಬಹುಸ್ಕೃತ ಎತ್ತಕರಿಣಿ ಸಭಾ ಮೂಲಕ ಜಿಲ್ಲೆಯ ನಿಪ್ಪಾಣಿ ಚಳವಳಿ ರೂಪಿಸಿದ ನಮಗೆಲ್ಲ ಹೆಮ್ಮೆ ವಿಷಯ. ಸ್ವತಂತ್ರ ಪೂರ್ವದಲ್ಲಿ ಕನ್ನಡ ಕುಲಪುರೋಹಿತರಂದು ಖ್ಯಾತಿವೇತ ಆಲು ವೆಂಕಟರಾಯರು ಕರ್ನಾಟಕ ಚಳವಳಿ ಹೆಚ್ಚು ಹೆಚ್ಚಿದ್ದ 1950ರ ಸುಮಾರಿಗೆ ಭಾರತ ಗಣರಾಜ್ಯವೆಂದು ಘೋಷಿಸಲ್ಪಟ್ಟು ನಂತರ ಡೆಪ್ಯೂಟಿ ಚನ್ನಬಸಪ್ಪ, ಅಣ್ಣ ಕೃಷ್ಣರಾಯರು, ಡಿ ಎಂ ಶ್ರೀಕಂಠಯ್ಯನವರು, ಗೌ ಹಳಕಟ್ಟೆಯವರು, ವೀಲ್ಗೋಳ್ ನಾರಾಯಣ ಅವರು, ಅಂದಣಪ್ಪ ದೊಡ್ಡಮೇಟಿ ಮುಂತಾದ ಮಾಡಿದ ಅವಿರತ ಹೋರಾಟ ಫಲವಾಗಿ 1956 ನವೆಂಬರ್ 1ರಂದು ನಮ್ಮ ಹೆಮ್ಮೆಯ ಕರ್ನಾಟಕ ಚಂದನ ತವರೂರು ಕರ್ನಾಟಕ ರಾಜ್ಯ ಹೃದಯವಾಗಿದೆ. ಕರ್ನಾಟಕ ಇಕ್ಕರ ಚಳವಳಿಯಲ್ಲಿ ಬೆಳಗಾವಿ ಜಿಲ್ಲೆಯ ಹಲವಾರು ಮಹಿಳೆಯರು ಕ್ರಿಯಾಶೀಲವಾಗಿ ಹೋರಾಡಿದ್ದು ಬಯಲುಗಲ್ಲ ಗಂಗಾಧರ ತುಮೂರಿ, ದೆಹಲಿಯ ಸ್ವತಂತ್ರ ಮುದಿಲಿಯ ಸ್ವತಂತ್ರ ಗಂಗಾಧರ ದೇಶಪಾಂಡೆ, ಚಿಂತಲೆ ರಾಷ್ಟ್ರವಾದಿ ಅರೆಸ್ ಹುಕ್ಕೇರಿ ಹುಕ್ಕೇರಿ ತ್ರಿವೇದಿ ದಾಸೋಹಿ ನಾಗನೂರು ಶಿವಬಸವ ಸ್ವಾಮಿಗಳು, ಗುಕ್ಕಾನಾಯಣ ಬೆಟಗೆ ಕೃಷ್ಣ ಶರ್ಮ, ಸೌದತ್ಯ ಸಂಭಾವ ಜೋಶಿ, ಅಂಕಲಿಯ ಬಸವಗೌಡರೆ, ಪತ್ನಿಯ ಬಿ ಎನ್ ದಾತಾರ್, ಕುಂದೂರಾಣ್ಯ ಅಣ್ಣು ಗುರುಜಿ, ದತ್ತೋಪಂತ ಬೆಳವಿ ಸಂಪಾವಿ ಚೆನ್ನಪ್ಪವಲಿ ಮೊದಲವರ ಕೊಡುಗೆ ಸ್ಮರಣೆಯಾಗಿದೆ. ಚಂಪಾವಿ ಹೋಗಲಿ ಅಕ್ಕಣ ಬಳಗದ ಬಸಲಿಂಗಮ್ಮ, ಬಾಳೆಕುಂದ್ರಿ ಕೃಷ್ಣಬಾಯಿ ಪಣಜೀಕರ್ ಮೊದಲ ಮಹಿಳೆಯರು ಕರ್ನಾಟಕ ಏಕೀಕರಣ ಹೋರಾಟಗಾರರು ನಾಡು ನುಡಿ ಹೋರಾಟ ಬೆಳಗಾವಿ ಜಿಲ್ಲೆ ಮಹಿಳೆಯರಿಗೆ ಕೊಡುಗೆ ಅಪಾರ ಎಂಬುದು ಸಾಕ್ಷಿಯಾಗಿದೆ. ಕನ್ನಡ ಭಾಷಿಕರ ಪ್ರದೇಶ ಒಂದಾಗಿ ಅಖಂಡ ಕರ್ನಾಟಕ ರಚನೆಯಾಗಿದೆ ಆಗಬೇಕು ಅನ್ನೋ ಕನಸು ನನಸಾಗಿ ಇದೀಗ 64ವರ್ಷ ಪೂರ್ಣಗೊಂಡು ನಾವು 65ನೇ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸುವ ಕನ್ನಡ ಇತಿಹಾಸದ ಒಂದು ಐತಿಹಾಸಿಕ ದಿನವಾಗಿದೆ. ಮಾನ್ಯರೇ, ನಮ್ಮ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನಲ್ಲಿ ನಮ್ಮ ಸರ್ಕಾರವು ಕೋವಿಡ್ ಸಂಕಟ ವ್ಯಾಪಕ ಹರಡುತ್ತಿರುವ ಇಂಥ ಸಂಕಷ್ಟದಲ್ಲಿ ಕಾಲದ ಜನರ
ಜನಪರ ಕಾರ್ಯಕ್ರಮ ರೂಪಿಸಲು ಜನತೆಗೆ ಪ್ರವಾಸ ಅಂತ ಬದುಕು ಕಟ್ಟಿಕೊಡೋದರ ಸಂಕಲ್ಪ ಮಾಡಿದೆ ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ನಮ್ಮ ಗಮನ ತಮ್ಮ ಗಮನ ಬಯಸುತ್ತವೆ ಪ್ರಸ್ತುತ ಇಪ್ಪತ್ತಿಪ್ಪತ್ತು ಮುಂಗಾರು ಹಂಗಾಮಿನ ಜಿಲ್ಲಾದ್ಯಂತ ಉತ್ತಮ ಮಳೆ ಇರುವುದರಿಂದ ರೈತ ಬಿತ್ತನೆ ಕಾರ್ಯ ಅನುಕೂಲವಾಗಿದೆ ಈ ಮುಂಗಾರಿನಲ್ಲಿ ಒಟ್ಟು 6.88 ಲಕ್ಷ ಹೆಕ್ಟರ್ ಬಿತ್ತನೆ ಭೂಮಿ ಹೊಂದಿರುತ್ತದೆ ಇಲ್ಲಿವರೆಗೆ ಎಲ್ಲ ಬೆಳೆಗಳು ಸೇರಿದಂತೆ ಒಟ್ಟು 6.9 ಲಕ್ಷ ಹೆಕ್ಟರ್ಗಳಷ್ಟು ಅಂದರೆ ಶೇಕಡಾ 101% ಬಿತ್ತನೆ ಆಗಿದೆ ಆಗಸ್ಟ್ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಆಗಿರುವ ಹೆಚ್ಚು ಮಳೆಯಿಂದ ಮತ್ತು ಪ್ರವಾಹದಿಂದ ಜಿಲ್ಲೆಯ ನೆರೆ ಪರಿಸ್ಥಿತಿ ಉತ್ತಮವಾಗಿದ್ದು ಬೆಳೆಯಲ್ಲಿ ನೀರು ನಿಂತು ಸುಮಾರು 1,55,000 ಹೆಕ್ಟರ್ ಪ್ರದೇಶವನ್ನು ಅಬಾಧಿತಗೊಂಡಿರುವ ಒಂದು ಅಂದಾಜಿಸಲಾಗಿದೆ ಸಮೀಕ್ಷೆ ಪೂರ್ವಗೊಂಡ ಕೇಂದ್ರ ಬೆಳೆ ಹಾನಿ ಪರಿಹಾರ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಲಾಗಿದೆ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆ ರಿಯಾಯಿತಿ ದರದಲ್ಲಿ ಒಟ್ಟು 1.55 ಲಕ್ಷ ರೈತರಿಗೆ 12.34 ಕೋಟಿ ರೂಪಾಯಿ ಅನುದಾನವನ್ನು 68,591 ಕ್ವಿಂಟಲ್ ಉತ್ತಮ ಗುಣಮಟ್ಟ ಬೀಜವನ್ನು ರೈತರಿಗೆ ವಿತರಿಸಿ ಮಾಡಲಾಗಿದೆ ಜಿಲ್ಲೆಯ ಮುಂಗಾರು ಹಂಗಾಮಿನಲ್ಲಿ 711,917 ಮೆಟ್ರಿಕ್ ಟನ್ ರಸಗೊಬ್ಬರ ವಿತರಣೆಯಾಗಿದೆ ಹಾಗೂ ಹಿಂಗಾರು ಹಂಗಾಮಿನ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ 5.32 ಲಕ್ಷ ಫಲಾನುಭವಿಗೆ 9,490 ಕೋಟಿ ಸಹಾಯಧನ ನೇರವಾಗಿ ರೈತ ಕಾರ್ಯಕ್ರಮಿಸಲಾಗುತ್ತದೆ ಆತ್ಮನಿರ್ಭರ ಯೋಜನೆಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಸೇರಿಕೆಯಲ್ಲಿ ಜಿಲ್ಲೆಗೆ ಬೆಲ್ಲ ಉತ್ಪನ್ನ ಆಯ್ಕೆ ಮಾಡಲಾಗಿದೆ ಆಯ್ಕೆಯಾದ ಉತ್ಪನ್ನ ಸಂಕೀರ್ಣ ಮೌಲ್ಯವರ್ಧನೆ ಹಾಗೂ ಬ್ರಾಂಡಿಂಗ್ ನ ಉದ್ದೇಶವನ್ನು ಹೊಂದಲಾಗಿದೆ ಸದ್ರಿ ಯೋಜನೆ ಮೊದಲ ಮಾಡುವ ಘಟಕ ಯೋಜನೆಯಲ್ಲಿ ಮೊತ್ತ 35% ಅಥವಾ ಗರಿಷ್ಠ 10 ಲಕ್ಷವರೆಗೆ ಸಹಾಯಧನ ನೀಡುವ ಉದ್ದೇಶವನ್ನು ಹೊಂದಲಾಗಿದೆ ಬೆಳೆಯ ಸಮೀಕ್ಷೆ ಯೋಜನೆಯಲ್ಲಿ ರೈತರಿಗೆ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗೆ ಮಾಹಿತಿ ಛಾಯಾಚಿತ್ರ ಸಹಿತ ಅಪ್ಲೋಡ್ ಮಾಡುವ ನಿವೇದನ ಯೋಜನೆ ಪ್ರಾರಂಭಿಸಲಾಗಿರುತ್ತದೆ ಜಿಲ್ಲೆಯ ಇಲ್ಲಿವರೆಗೆ ಸುಮಾರು 64,64,360 ಕ್ಷೇತ್ರಗಳಲ್ಲಿ ಬೆಳೆದ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಲ್ಲಿ ಮಾಹಿತಿ ರೈತ ಬೆಳೆಯ ಸಮೀಕ್ಷೆ ಮೊಬೈಲ್ನಿಂದ ಅಪ್ಲೋಡ್ ಮಾಡಲಾಗಿದೆ ಜಿಲ್ಲೆಯ ಒಟ್ಟು ತೋಟಗಾರಿಕೆ ಕ್ಷೇತ್ರ 85,177 ಹೆಕ್ಟರ್ ಗಳಿಸಿದ್ದು ಕಳೆದ 5 ವರ್ಷಗಳಲ್ಲಿ ತೋಟಗಾರಿಕೆ ಕ್ಷೇತ್ರದಲ್ಲಿ 11.55 ಪ್ರಮಾಣದಲ್ಲಿ ಹೆಚ್ಚಾಗಿದ್ದು ಇದರಲ್ಲಿ ರಾಜ್ಯ ಬೆಳಗಾವಿ ಜಿಲ್ಲೆ ತೋಟಗಾರಿಕೆ ಜಿಲ್ಲೆ ಘೋಷಿತವಾಗಿದೆ ಜಿಲ್ಲೆಯ ವಿವಿಧ ತಾಲೂಕು ರೈತರ ಅನುಕೂಲಕ್ಕಾಗಿ 2021 ಸಾಲಿಗೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಜಿಲ್ಲೆಗೆ 937 ಲಕ್ಷ ಅನುದಾನ ನಿಗದಿಯಾಗಿದೆ ತೋಟಗಾರಿಕೆ ಬೆಳೆಯಲ್ಲಿ ಪ್ರದೇಶ ವಿಸ್ತೀರ್ಣ ಕೃಷಿ ಹೊಂಡ ಸಮುದಾಯ ಕೆರೆ ನಿರ್ಮಾಣ ತೋಟಗಾರಿಕೆ ಯಾಂತ್ರಿಕ ಹಾಗೂ ತೋಟಗಾರಿಕೆ ಬೆಳೆಯ ಸಂಕೀರ್ಣ ಸ್ವಾತಂತ್ರ್ಯ ಸಹಕಾರ ಘಟಕದಲ್ಲಿ ನಿರ್ಮಾಣಗೊಳಿಸಲಾಗುತ್ತದೆ ಪ್ರಧಾನಮಂತ್ರಿ ಕೃಷಿ ಸಂಚಲನ ಯೋಜನೆಯಲ್ಲಿ 940 ಲಕ್ಷಗಳ ಅನುದಾನ ನಿಗದಿಯಾಗಿದೆ ಈ ಮೂಲಕ ಜಿಲ್ಲೆಯ ರೈತರಿಗೆ ಹನಿ ನೀರಾವರಿ ಘಟಕ ಅಳವಡಿಸಲಾಗಿದೆ ಪ್ರಸಿದ್ಧವಾಗಿದೆ ಪ್ರಮುಖ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಲ್ಲಿ COVID-19 ಸಂದರ್ಭದಲ್ಲಿ ಹಾನಿಗೊಳದ ಹೂವು ಹಣ್ಣು ತರಕಾರಿ ಬೆಳೆದ ರೈತರಿಗೆ ಪ್ರತಿ ಹೆಕ್ಟರ್ಗೆ ಸುಮಾರು 15,000 ರಿಂದ 25,000 ಪರಿಹಾರ ಧನವನ್ನು ಒಟ್ಟು 11,430 ರೈತರಿಗೆ ಹಂಚಲಾಗಿದೆ ರೈತ ಬೆಳೆ ಹೂವುಗಳನ್ನು ಮಾರಾಟ ಮಾಡಲು ಒಂದು ಸಶಕ್ತ ಪುಷ್ಪವಾದ ಕೇಂದ್ರ ಬೆಳಗಾವಿ ನಿರ್ಮಿಸಲಾಗಿದೆ ಜಿಲ್ಲೆಯ 2019 ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಹಾನಿಯಾದ ಸಂಭವಿಸಿ ಎ ಮತ್ತು ಬಿ ಸಿ ಕೆಟಗರಿ ಒಟ್ಟು 44,156 ಮನೆಗಳ ಮಾಲೀಕರಿಗೆ ಈಗಾಗಲೇ 488.74 ಕೋಟಿ ರೂಪಾಯಿ ಪರಿಹರಿಸಲಾಗಿದೆ ಅದೇ ರೀತಿ 1920 ಸಾಲ ಸಂಬಂಧಿಸಿದ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಷ್ಟ 1,53,984 ರೈತರಿಗೆ 2,50,000 ರೂಪಾಯಿ ಪರಿಹಾರ ಧನ ನೀಡಲಾಗುತ್ತದೆ ಇತ್ತೀಚೆಗೆ ಅಂದರೆ 2020-21 ಸಾಲಿನ ಜುಲೈ ಸೆಪ್ಟೆಂಬರ್ ಅವಧಿಯಲ್ಲಿ ಬೆಳೆ ಹಾನಿ ಅನುಭವಿಸಿದ 14,667 ರೈತರಿಗೆ 6.67 ಕೋಟಿ ರೂಪಾಯಿ ಪರಿಹಾರ ಧನ ವಿತರಿಸಲಾಗಿದೆ ಕರ್ನಾಟಕ ಜಲಸಂಪನ್ಮೂಲ ಇಲಾಖೆ ವತಿಯಿಂದ ಆಗಸ್ಟ್ ತಿಂಗಳಲ್ಲಿ ಮುಂಬೈನಲ್ಲಿ ಮಹಾರಾಷ್ಟ್ರ ಸರ್ಕಾರ ನೀರಾವರಿ ಇಲಾಖೆ ಸಚಿವರು ಹಾಗೂ ಉನ್ನತ ಅಧಿಕಾರಿ ಜೊತೆ ಸಭೆ ನಡೆಸಿ ಮಳೆಗಾಲದಲ್ಲಿ ಜಲಾಶಯ ನೀರು ಬಿಡುಗಡೆ ಕುರಿತು ಸಮನ್ವಯ ಸಾಧಿಸಿ ಪರಿಣಾಮ ಈ ಪ್ರವಾಹ ಪ್ರಶ್ನೆ ಎಚ್ಚರಿಸಲಾಗಿದೆ ಜಿಲ್ಲೆಯ COVID-19 ನಿಯಂತ್ರಣ ಮತ್ತು ಚಿಕಿತ್ಸೆ ಸರ್ಕಾರ ಮಾರ್ಗಸೂಚಿಯಂತೆ ಅಗತ್ಯ ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ ಜಿಲ್ಲೆಯಲ್ಲಿ ಅಕ್ಟೋಬರ್ 30ರವರೆಗೆ ಒಟ್ಟು 219,000 ಜನರಿಗೆ ಕೋವಿಡ್ ಪರೀಕ್ಷೆ ವಿತರಿಸಲಾಗಿದೆ ಅದರಲ್ಲಿ ಒಟ್ಟು 24,667 ಕೋವಿಡ್ ಪ್ರಕರಣ ದೃಢಪಟ್ಟಿರುತ್ತದೆ 191,633 ಜನರಿಗೆ ವರದಿ ನೆಗೆಟಿವ್ ಬಂದಿರುವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು 23,796 ಜನ ಗುಣಮುಖರಾಗಿದ್ದು ಸದ್ಯಕ್ಕೆ
513 ಸಕ್ರಿಯ ಪ್ರಕರಣಗಳಿವೆ. ಸದ್ಯಕ್ಕೆ ಜಿಲ್ಲೆಯ ಕೋವಿಡ್ ಸೋಂಕು ಗಣನೀಯವಾಗಿ ಇಳಿಮುಖಗೊಂಡಿದ್ದು ಆಕ್ಸಿಜನ್ ಸುಲಭ ಹೊಂದಿರುವ ಬೆಡ್ಗಳ ಬೇಡಿಕೆ ಕೂಡ ಕಡಿಮೆಯಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮಗೊಂಡಿಸಿದ ಜನರ ಪೈಕಿ ಸೋಂಕಿತ ಪ್ರಮಾಣ ಸಂಖ್ಯೆ ಶೇಕಡ 5ಕ್ಕಿಂತ ಕಡಿಮೆಯಾಗಿರುವ ಕಂಡುಬರುತ್ತದೆ. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಸೆಪ್ಟೆಂಬರ್ 20 ಅಂತ್ಯಕ್ಕೆ ಒಟ್ಟು 54,590 ಫಲಾನುಭವಿಗಳಿಗೆ 11,59,00,000 ರೂಪಾಯಿಯನ್ನು ನಿಯೋಗಿಸಲಾಗಿದೆ. ಈ ಯೋಜನೆಯಲ್ಲಿ ಕೋವಿಡ್ ಸೋಂಕಿತ 1,740 ಜನರಿಗೆ 5.15 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತೆ. 2020 ಸಾಲಿನ ಯೋಜನೆಯಲ್ಲಿ 1-15 ತರಗತಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಶೂ ಹಾಗೂ ಸಾಕ್ಸ್ ನೀಡುವ ಯೋಜನೆಯಲ್ಲಿ ಬೆಳಗಾವಿ ಶಸಿಂಗ ಜಿಲ್ಲೆ 2020 ಸಾಲಿನಲ್ಲಿ 1-15 ತರಗತಿವರೆಗೆ ಎಲ್ಲ ಸರ್ಕಾರಿ ಒಟ್ಟು 2,03,940 ಶಾಲೆ ವಿದ್ಯಾರ್ಥಿಗಳಿಗೆ ಶೂ ಮತ್ತು ಸಾಕ್ಸ್ ವಿತರಿಸಲು ಮಾಡಲಾಗಿದೆ. ಉಚಿತ ಪಠ್ಯ ಮತ್ತು ಪುಸ್ತಕ ಯೋಜನೆಯಲ್ಲಿ ಸರ್ಕಾರದ ಅನುದಾನದ ಸಾಲ ಮಕ್ಕಳಿಗೆ ಉಚಿತವಾಗಿ 28,97,000 ಹಾಗೂ ಅನುದಾನದ ಸಾಲ ಮಕ್ಕಳ 5,64,000 ಸೇರಿದಂತೆ ಒಟ್ಟು 34,57,63 ಪಠ್ಯ ಪುಸ್ತಕ ಘೋಷಿಸಲಾಗಿದೆ. ಅದೇ ರೀತಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ 2020 ಸಾಲಿನ ಪಠ್ಯ ಪುಸ್ತಕ ಸರ್ಕಾರಿ ಅನುದಾನಿತ 1-10 ತರಗತಿ ಬೇಡಿಕೆ ಪುಸ್ತಕಗಳ ಸಂಖ್ಯೆ 9,00,000. यावेळी कर्नाटक सरकार विधिमंडळाचे मुख्यमंत्री महांतेश कवडगीमठ, आमदार अनिल बेनके, बुडा अध्यक्ष गुळाप्पा होसमनी, जिल्हाधिकारी एम जी हिरेमठ, शहर पोलीस आयुक्त डॉ के त्यागराजन, पोलीस अधीक्षक लक्ष्मण निंबर्गी सह अन्य उपस्थित होते.